धर्मो भवति सद्धर्मः मार्गणा सन्तु मार्गणा वाहिनी वाहिनी राजन स्यादराचित् पराजयः। ಇದು ವ್ಯಾಸತತ್ವಜ್ಞರ ಮಾತೆ ಮಂತ್ರವಾಗಿರ್ತಕ್ಕಂಥದ್ದು। ಇದರಿಂದಾಗಿ ನದಿಯ ಪ್ರವಾಹದಲ್ಲಿ ಇಡೀ ಸೈನ್ಯವೇ ಕೊಚ್ಚಿ ಹೋಯಿತು। ಹರೇ ಶ್ರೀನಿವಾಸ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ। ಹಂಸನಾಮಕ ಪರಮಾತ್ಮನಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ದಿವ್ಯವಾಗಿರ್ತಕ್ಕಂಥ ಪರಂಪರೆಯಲ್ಲಿ ಶ್ರೀಮನ್ ಮಧ್ವಾಚಾರ್ಯರು, ಜಯತೀರ್ಥರು, ವಿಭುಧೇಂದ್ರರು, ವಿಜಯೀಂದ್ರರು, ಸುಧೀಂದ್ರರು, ರಾಯರೇ ಮೊದಲಾಗಿರ್ತಕ್ಕಂಥ ಮಹಾಪುರುಷರು ಸತ್ವದಿಂದಲೂ ತತ್ವದಿಂದಲೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಿದ್ದಾರೆ। ಅಂಥ ವೇದಾಂತ ಸಾಮ್ರಾಜ್ಯ ವಿದ್ಯಾ ಸಿಂಹಾಸನ ಶ್ರೀ ರಾಯರ ಮಠ। ಈ ಗುರುಪರಂಪರೆಯಲ್ಲಿ ಅನೇಕ ಮಹನೀಯರು ತಪೋಸಿದ್ಧರಾಗಿ ತಮ್ಮ ತಪಸ್ಸಿನ ಫಲವನ್ನು ಸಮಾಜಕ್ಕಾಗಿ ದಾರಿ ಎಳೆದಿದ್ದಾರೆ। ಅಂಥವರಲ್ಲಿ ಒಬ್ಬರು ಪ್ರಾತಸ್ಮರಣೀಯರಾದ ವ್ಯಾಸತತ್ವಜ್ಞ ತೀರ್ಥರು। ವ್ಯಾಸತತ್ವಜ್ಞರು ವೈರಾಗ್ಯದಿಂದ ತಮ್ಮ ಕೊನೆಯ ಜೀವಿತ 80 ಅನಂತರದಲ್ಲಿ ರಾಯರ ಮಠದ ಭುವನೇಂದ್ರರಿಂದ ಪೀಠವನ್ನು ಸನ್ಯಾಸವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಮಹನೀಯರು। ವೇಣಿ ಸೋಪುರ ಅವರ ಮುಖ್ಯವಾಗಿರ್ತಕ್ಕಂಥ ಕಾರ್ಯಸ್ಥಾನ ಅದು ಗದ್ವಾಲಿ ಸಂಸ್ಥಾನದಲ್ಲಿ ಇರತಕ್ಕಂಥದ್ದಾಗಿತ್ತು। ಒಮ್ಮೆ ಗದ್ವಾಲಿ ಮಹಾರಾಜನಿಗೆ ಒಂದು ಆಪತ್ತು ಬಂತು। ಗದ್ವಾಲಿ ಸಂಸ್ಥಾನ ಸಾಮಂತ ರಾಜರವರು, ಹೈದರಾಬಾದಿನ ನವಾಬರಿಗೆ ಸಾಮಂತರವರು, ಹೈದರಾಬಾದ್ ನವಾಬರಿಗೆ ಮೊದಲಿಂದಲೂ ಕೂಡ ಈ ಒಂದು ಹಿಂದೂ ಧರ್ಮದ ರಕ್ಷಕರಾಗಿರ್ತಕ್ಕಂಥ ಗದ್ವಾಲ ಸಂಸ್ಥಾನದ ಮೇಲೆ ಸ್ವಲ್ಪ ಅವರಿಗೆ ಕ್ರೂರವಾದ ದೃಷ್ಟಿನೇ ಇತ್ತು। ಅದರ ಜೊತೆಗೆ ಕುಹಿಕೆಗಳು ಕೂಡ ಆ ಗದ್ವಾಲ ಸಂಸ್ಥಾನದಲ್ಲಿ ರಾಜದ್ರೋಹದ ಕಾರ್ಯಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತ ಯಾರೋ ಸುಳ್ಳು ಹೇಳಿದರು। ಅದರಿಂದ ಕುಪಿತನಾದ ಅವನು ಇಡೀ ಗದ್ವಾಲ ಸಂಸ್ಥಾನವನ್ನೇ ಮುಚ್ಚಿಗೆ ಹಾಕಿ ಸರ್ವನಾಶ ಮಾಡಬೇಕು, ಸ್ವಶ ಮಾಡ್ಕೋಬೇಕು ಅಂತ ಹೈದರಾಬಾದ್ನಿಂದ ಸೈನ್ಯವನ್ನು ಕಳಿಸಿದ್ದ। ಸೈನ್ಯವು ಹೈದರಾಬಾದ್ನಿಂದ ತೆರಳಿ ಆ ಗದ್ವಾಲಿಯಿಂದ 3 ಮೈಲ್ ದೂರದಿರತಕ್ಕಂತಹ ಕೃಷ್ಣಾ ತೀರದಲ್ಲಿ ಉತ್ತರ ದಂಡೆಯಲ್ಲಿ ಬಂದು ಬೀಡು ಬಿಟ್ಟಿತು। ಬೇಸಿಗಾದ ಕಾರಣ ಆ ದಂಡೆ ಮೇಲೆ ಬೀಡು ಬಿಡಬೇಕಾಗಿರ್ತಕ್ಕಂಥ ಸೈನ್ಯ ನದಿಯ ಪಾತ್ರದಲ್ಲೇ ಆ ಬಿಡಾರವನ್ನು ಹಾಕಿದ್ರು। ಅವ್ರು ಅಲ್ಲಿ ಬಂದು ಸೇರೋದ್ರೊಳಗೆ ರಾತ್ರಿ ಆಗಿತ್ತು। ಗದ್ವಾಲ್ ಮಹಾರಾಜನಿಗೆ ತಡವಾಗಿ ವಿಷಯ ತಿಳಿಯಿತು। ಹೈದರಾಬಾದಿನ ಆ ನವಾಬರ ಸೈನ್ಯದ ಮುಂದೆ ಸಣ್ಣದಾಗಿರ್ತಕ್ಕಂಥ ತನ್ನ ಸೈನ್ಯ ಕೆಲಸ ಮಾಡಲಾರದು, ಏನು ಮಾಡಬೇಕು ಅಂತ ತೋಚದೆ ಅವನು ಶರಣಾಗತನಾಗಿದ್ದು ತನ್ನ ಗುರುಗಳಾಗಿರ್ತಕ್ಕಂಥ ತಮ್ಮ ಸಂಸ್ಥಾನದಲ್ಲೇ ಇರ್ತಕ್ಕಂಥ ವ್ಯಾಸತತ್ವಜ್ಞರನ್ನು ನೆನೆದ। ವ್ಯಾಸತತ್ವಜ್ಞರೇ ಇದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರ ಕೊಡ್ತಕ್ಕಂಥ ಗುರುಗಳು ಅಂತ ತಿಳಿದು ವಿಷಯದ ಗಾಂಭೀರ್ಯವನ್ನು ತಿಳಿಸ್ತಕ್ಕಂಥ ಒಂದು ಪತ್ರವನ್ನು ಬರೀತಕ್ಕಂಥವನಾದ। ಅದರ ಜೊತೆಗೆ ಒಂದು ವಿಜ್ಞಾಪನೆ, ಸ್ವಾಮಿ ಈ ಆಪತ್ತಿನಿಂದ ನಾನು ಪಾರು ಮಾಡಿರಿ ಅಂತ ವಿಜ್ಞಾಪನೆ ಪತ್ರವನ್ನು ಬರೆದು ವೇಗದೂತರಾಗಿರ್ತಕ್ಕಂಥ ವೇಗವಾಗಿ ಹೋಗ್ತಕ್ಕಂಥ ಕುದುರೆಗಳ ಮೇಲೆ ಹೋಗ್ತಕ್ಕಂಥ ದೂತರನ್ನು ಕರೆಸಿ ಅವರಿಗೆ ಕೊಟ್ಟು ವ್ಯಾಸತತ್ವಜ್ಞರಿಗೆ ಸರಿಧಾನದಲ್ಲಿ ಕೊಟ್ಟು ಬರೆದಿದ್ದನ್ನ ಅಂತೇಳಿ ಅವರು ಅಲ್ಲಿಂದ ಹೊರಡ್ತಕ್ಕಂಥವರಾದರು। ವೇಣಿ ಸೋಮಪುರಕ್ಕೆ ಬಂದರು। ಬಂದಾಗ ವ್ಯಾಸತತ್ವಜ್ಞರಾದರೂ ಕೂಡ ಗೋಪಾಲ ಕೃಷ್ಣನ ಪಂಚೋಪಚಾರಗಳನ್ನು ಮುಗಿಸಿ ಸಾಯಂಕಾಲದ ಮಹಾಮಂಗಳಾರತಿಯನ್ನು ಬೆಳಗ್ತಾ ಇದ್ದಾರೆ ಸ್ವಾಮಿಗೆ। ಬರ್ತಕ್ಕಂಥ ವಿಷಯ ಅವರಿಗೆ ವಿಷಯ ಅವಗತವಾಯಿತು। ಬಂದಿರತಕ್ಕಂಥ ದೂತರು ಪತ್ರವನ್ನು ಕೊಡ್ತಕ್ಕಂಥವರಾದರು। ಹಾಗೆ ರಾಷ್ಟ್ರತಜ್ಞರು ಮಾಡಿದ್ದಾರೆ, ಭಗವಂತನ ಆರತಿ ಕಾಲದಲ್ಲಿ ಬಂದಿರತಕ್ಕಂಥ ನಿಮಗೆ ಜಯವೇ ಅಂತ ಮನಸ್ಸಿನಲ್ಲಿ ನೆನೆದು ಮಹಾರಾಜನ ಪತ್ರಕ್ಕೆ ಉತ್ತರವಾಗಿ, ಉತ್ತರ ಅಂತಲ್ಲ, ಒಂದು ಶ್ಲೋಕವನ್ನು ಬರೆದರು ಒಂದು ಕಾಗದದ ಮೇಲೆ। ಧರ್ಮೋ ಭವತು ಸದ್ಧರ್ಮ ಮಾರ್ಗಣಾ ಸಂತು ಮಾರ್ಗಣಾ।
वाहिनी वाहिनी राजन शादराधि पराजय अंत श्लोक बरे मंत्राक्षरियन कई तक अभिनंदन आ मंत्राक्षरियन आ श्लोक बरदीतक श्लोक चीटियन बरदीत व्यक्ति के हैदराबाद नवाबर सैन्य बीड़कोटो अदर मेले आ नदी पात्र मैल दूर मेले हमी यह चीटिया मंत्राक्षर हाँतक्र आगरी अंत महाराज गुर बहुत विश्वास अदरते मास्तकवन मासी मन बरतकवर आज राजन रात्रेल कलव यैन्य बंदो युति हाँतारो ऐन अनाहुत आगतो आ गाभरियल कल कड़े बेगे सूर्योदय सूर्योदय पूर्वदल दूत राजदूत बंद राज अद्भुत केस नए ना हम आ गुर चीटी मंत्राक्षर हाको अल्ले विशिष्टवान महा प्रवाह नीरिन प्रवाह प्रारंभवा हैदराबाद नवाबर सैन्यवेलू कूड़ा नीरिनल्लि कोच्चि होगिदे पुनः नदी पूर्वदंते सण हरि उल्लद्दागिदे आदरे आ महाप्रवाह बंदु हरिदु होगिरतक्कंत आ हसि आ गुर्तुगळेल्ल इन्नु कानिस्ता इदे अंत हेळिदरु गद्वाल महाराजरिगे आनंदवो आनंद आपत्तु बंतु इन्न तन्न संस्थानद गति मुगीतु अंत अन्कोंडाग ಗುರುಗಳ ಒಂದು ಅನುಗ್ರಹ ತಮ್ಮನ್ನ ರಕ್ಷಣೆ ಮಾಡಿತ್ತು ಇದು ವಾಸ್ತವತ್ವ ಒಂದು ಮಾತು ಅವನನ್ನ ರಕ್ಷಣೆ ಮಾಡಿತು ಇಲ್ಲಿ ಮಾತು ಅಂತ ಯಾಕೆ ಹೇಳಬೇಕು ಅಂತಂದ್ರೆ ಧರ್ಮೋ ಭವತ್ತು ಸದ್ಧರ್ಮಃ ಅಂತ ಹೇಳಿದ್ವಲ್ಲ ಇದು ಯಾವುದೋ ಒಂದು ಪುರಾಣದಲ್ಲಿ ಅಥವಾ ವೇದವಾಗಗಳಲ್ಲಿ ಅಥವಾ ಯಾವುದೋ ಮಹಾನೀಯರು ಮಾಡಿರ್ತಕ್ಕಂತಹ ಸ್ತೋತ್ರಗಳಲ್ಲಿ ಹೇಳಿರ್ತಕ್ಕಂಥ ಒಂದು ಶ್ಲೋಕ ಅಲ್ಲ ಇದು ವಾಸ್ತವತ್ವರು ಗದ್ವಾಲಯ ಮಹಾರಾಜನನ್ನು ಪ್ರಶಂಸಿಸಿ ಬರೆದಿರ್ತಕ್ಕಂತಹ ಶ್ಲೋಕ ಧರ್ಮೋ ಭವತು ಸದ್ಧರ್ಮ ಹೇ ಮಹಾರಾಜ ನಿಮ್ಮ ಸಂಸ್ಥಾನ ಧರ್ಮಕ್ಕೆ ಧರ್ಮದ ರಕ್ಷಣೆಗಾಗಿ ಕಟಿಬದ್ಧವಾಗಿರ್ತಕ್ಕಂಥದ್ದು ಆ ನಿನ್ನ ಧರ್ಮವೇ ನಿನಗೆ ಸದ್ಧರ್ಮ ಭವತು ಸದ್ಧರ್ಮ ಅಂತಂದರೆ ಸಂಸ್ಕೃತದಲ್ಲಿ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳು ಅದರಂತೆ ಇಲ್ಲಿ ಸದ್ಧರ್ಮ ಅಂತ ಸದ್ಧರ್ಮ ಅಂತಂದರೆ ವಿಶಿಷ್ಟವಾಗಿರ್ತಕ್ಕಂಥ ಧರ್ಮ ಅಂದರೆ ಧನಸ್ಸು ಆಗಲಿ ಅಂತ ಹೇಳಿ ಮಾರ್ಗಣ ಸಂತು ಮಾರ್ಗಣ ಮಾರ್ಗಣ ಅಂತಂದರೆ ನೀನು ಆ ಧರ್ಮದ ಆಶ್ರಯದಲ್ಲಿ ನೀನು ನಡೀತಕ್ಕಂಥವನಾಗಿದ್ದಿ ಅದರಂತೆ ಪ್ರಜೆಗಳು ಕೂಡ ನಡೆಸ್ತಾ ಇದೆಯಲ್ಲ ಆ ನಿನ್ನ ಮಾರ್ಗವೇ ಈ ಶತ್ರು ಸೈನ್ಯ ನಾಶ ಮಾಡುವುದರಲ್ಲಿ ಮಾರ್ಗಣವಾಗಲಿ ಅಂದರೆ ಬಾಣವಾಗಲಿ ಅಂತ ಹೇಳಿದರು ವಾಹಿನಿ ವಾಹಿನಿ ರಾಜನ್ ಅಯ್ಯ ನೀನು ಮಾಡಿರ್ತಕ್ಕಂಥ ಧರ್ಮ ನೀನು ಮಾಡ್ತಕ್ಕಂಥ ಧರ್ಮ ರಕ್ಷಣೆ ನೀನು ನಡೀತಕ್ಕಂಥ ಧರ್ಮದ ಹಾದಿ ಇವೇ ನಿನಗೆ ನೀ ಪ್ರವಾಹ ರೂಪದಲ್ಲಿ ಹರಿದು ಬಂದು ವಾಹಿನಿ ಅಂತಂದರೆ ಈ ನದಿಯ ಪ್ರವಾಹ ಆ ಪ್ರವಾಹವೇ ಸೈನ್ಯ ರೂಪದಲ್ಲಿ ಆ ಶತ್ರುಗಳ ಸೈನ್ಯದ ಮೇಲೆ ಹರಿದು ಹೋಗಿ ಶತ್ರುಗಳ ಪರಾಜಯ ಆಗಲಿ ಅಂತ ಇದು ರಾಜನನ್ನು ಪ್ರಶಂಸೆ ಮಾಡಿ ಆಶೀರ್ವದಿಸಿರ್ತಕ್ಕಂಥ ಶ್ಲೋಕ ಮಾತಿನ ರೂಪವಾಗಿರ್ತಕ್ಕಂಥ ಶ್ಲೋಕ ಈ ಶ್ಲೋಕವೇ ಗುರುಗಳ ಬಾಯಿಂದ ಬಂದಾಗ ಅದು ಮಂತ್ರವಾಗಿ ಮಂತ್ರ ಮಂತ್ರ ಅಂತ ಯಾಕಂತೀವಿ ಅಂದರೆ ಮನನಾತ್ರಾಯತೆ ಇತಿ ಮಂತ್ರ ಯಾವುದು ನಮ್ಮನ್ನು ರಕ್ಷಣೆ ಮಾಡ್ತದೋ ಪುನಃ ಪುನಃ ಅದನ್ನು ಉಚ್ಚಾರಣೆ ಮಾಡೋದ್ರಿಂದ ಯಾವುದು ನಮ್ಮನ್ನು ರಕ್ಷಣೆ ಮಾಡ್ತದೋ ಅದಕ್ಕೆ ಮಂತ್ರ ಅಂತ ಅನ್ಬೇಕು ಈ ರೀತಿಯಾಗಿ ಆ ವ್ಯಾಸ್ತಜ್ಞರ ಮಾತು ಮಂತ್ರವಾಗಿ ಹೈದರಾಬಾದಿನ ಬೆಳಗಾದರೆ ಹೈದರಾಬಾದಿನ ಸೈನ್ಯ ಗದ್ವಾಲಿಗೆ ಮುತ್ತಿಗೆ ಹಾಕಬೇಕು ಗದ್ವಾಲೆಯನ್ನು ಸರ್ವನಾಶ ಮಾಡಬೇಕು ತಮ್ಮ ವಶಕ್ಕೆ ತಗೋಬೇಕು ಆದರೆ ಗುರುಗಳ ವಚನದಿಂದ ನದಿ ಪ್ರವಾಹ ರೂಪದಲ್ಲಿ ಅವರ ಆಶೀರ್ವಾದ ಹರಿದು ಬಂದು ಶತ್ರು ಸೈನ್ಯವೆಲ್ಲವೂ ಕೂಡ ವಿಶೇಷವಾಯಿತು ಅಂತ ಹೇಳ್ತಕ್ಕಂಥವರಾಗ್ತಾರೆ ಇದು ನವಾಬನಿಗೆ ವಿಷಯ ಗೊತ್ತಾಯಿತು ಹೈದರಾಬಾದ್ ನವಾಬನಿಗೆ ಅವನಿಗೆ ಗುಣಗ್ರಾಹಿ ಆಗಿದ್ದೇನೋ ಅವರಿಗೆ ಆ ಗದ್ವಾಲಯ ರಾಜರು ಮಾಡತಕ್ಕಂತಹ ಧರ್ಮವೇ ಅವರನ್ನು ರಕ್ಷಣೆ ಮಾಡಿದೆ ಅಂತ ಅನಿಸ್ತು ಅವನಿಗೆ ಆದ್ದರಿಂದ ಅವನೇನು ಅವತ್ತಿನಿಂದ ಗದ್ವಾಲ ಸಂಸ್ಥಾನಕ್ಕೆ ಧರ್ಮ ಸಂಸ್ಥಾನ ಅಂತ ವ್ಯವಹಾರ ಮಾಡಬೇಕು ಅಂತ ಒಂದು ಆಜ್ಞೆಯನ್ನೇ ಜಾರಿ ಮಾಡಿದ
ಹೀಗಾಗಿ ಗದ್ವಾಲ ಸಂಸ್ಥಾನ ಇವತ್ತಿಗೂ ಕೂಡ ಜನರ ಬಾಯಲ್ಲಿ ಧರ್ಮ ಸಂಸ್ಥಾನ ವಿದ್ವತ್ ಸಂಸ್ಥಾನ ಅಂಥೇಳಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇದು ಗುರುಗಳ ಮಾತು ಮಂತ್ರವಾದ ರೀತಿ, ಇದು ಅವರ ತಪಸ್ಸಿನ ಒಂದು ವೈಭವ. ಇದೊಮ್ಮೆ ಹಾಗೆ ಆಯಿತು, ತಮಿಳುನಾಡು ಮತ್ತು ಆಂಧ್ರದ ಸರಿಹದ್ದಿನಲ್ಲಿರ್ತಕ್ಕಂಥ ಒಂದು ಗ್ರಾಮ ಆರಣಿ ಅಂತ, ತಿರುಪತಿ ಹತ್ರ ಚಿತ್ತೂರು ಡಿಸ್ಟಿಕ್ನಲ್ಲಿ ಇರತಕ್ಕಂಥದ್ದು ಆರಣಿ ಅಂತ, ಅಲ್ಲಿ ಒಂದು ಸಂಸ್ಥಾನ ಇತ್ತು. ಆಗಿರುವ ಕಾಲದಲ್ಲಿ ಆ ಆರಣಿ ಸಂಸ್ಥಾನದ ರಾಜರು ಪ್ರತಿ ವರ್ಷವೂ ಕೂಡ ಭಾರತೀಯ ಶಾಸ್ತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪರೀಕ್ಷೆಯನ್ನು ನಡೆಸ್ತಾ ಇದ್ರು ಒಬ್ಬ ಪಂಡಿತರನ್ನು ಕರೆಸಿ. ಆ ಆರಣಿ ಸಂಸ್ಥಾನದಲ್ಲಿ ಹೋಗಿ ಪರೀಕ್ಷೆ ಕೊಟ್ಟು ಬಂದರೆ ಅವನು ಒಳ್ಳೆ ವಿದ್ವಾಂಸ ಅಂತ ಜಗತ್ತಿನ ಜನರಲ್ಲಿ ಒಂದು ಮಾತಾಗಿತ್ತು. ಆ ಪರೀಕ್ಷೆಗಾಗಿ ಶಾಸ್ತ್ರಜ್ಞರ ನಾಲ್ಕು ಜನ ಶಿಷ್ಯರು, ಒಬ್ಬೊಬ್ಬರು ಒಂದೊಂದು ಶಾಸ್ತ್ರದಲ್ಲಿ ಪ್ರವೀಣರಾಗಿದ್ದರು, ನಾಲ್ಕು ಜನ ಶಿಷ್ಯರು ಗುರುಗಳ ಅನುಮತಿ ಪಡೆದು ಆರಣಿ ಸಂಸ್ಥಾನಕ್ಕೆ ಹೋಗ್ತಕ್ಕಂಥವರಾದರು. ಬೆಳಿಗ್ಗೆ ಸಭೆ ನಡೀಬೇಕು, ಸಭೆ ನಡೆಯುವ ಕಾಲಕ್ಕೆ ಒಂದು ಪರೀಕ್ಷಾರ್ಥಿಗಳು ಇಂಥಲ್ಲಿ ಕೂಡಬೇಕು ಅಂತ ಒಂದು ನಿರ್ದಿಷ್ಟವಾದ ಜಾಗ, ಅಲ್ಲಿ ಹೋಗಿ ಒಬ್ಬೊಬ್ಬರು ಒಂದು ಕೂತ್ಕೊಂಡ್ರು, ಒಬ್ಬೊಬ್ಬರು ಒಂದು ಸ್ಥಾನದಲ್ಲಿ ಕೂತ್ಕೊಂಡ್ರು. ಆದರೆ ಅಲ್ಲಿ ಮೊದಲೇ ನಿರ್ಣೀತವಾದ ಸಭೆಯಲ್ಲಿ ನಿರ್ಣೀತವಾದ ಏನಪ್ಪ ಅಂತಂದರೆ ಇಂಥ ಜಾಗ ಇಂಥ ಶಾಸ್ತ್ರದವರೇ ಕೂತ್ಕೋಬೇಕು, ಈ ಜಾಗದಲ್ಲಿ ಈ ಶಾಸ್ತ್ರ ವ್ಯಾಕರಣ ಒಂದೊರೆಗೆ ಕೊಡಬೇಕು, ಈ ಜಾಗದಲ್ಲಿ ಪೂರ್ವ ಮೀಮಾಂಸಾ ಒಂದೊರೆಗೆ ಕೊಡಬೇಕು ಅಂತಿರತಕ್ಕಂಥದ್ದು. ಇವರು ಹೋಗಿ ಕೂತ್ಕೊಂಡ್ರಲ್ಲ, ಅದೇನಾಗಿತ್ತಂದರೆ ಇವು ಒಬ್ಬೊಬ್ಬರು ಒಂದೊಂದು ಶಾಸ್ತ್ರದಲ್ಲಿ ಪಂಡಿತರು, ಇವರು ಇವರು ಯಾವ ಶಾಸ್ತ್ರದ ಪಂಡಿತರೋ ಆ ಜಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ಕುಳಿತಿದ್ರು. ಇವರು ಆ ವಿಷಯ ಇವರಿಗೆ ಗೊತ್ತಿಲ್ಲ. ಪರೀಕ್ಷೆ ಪ್ರಾರಂಭ ಆಗುವಂತೆ ಗೊತ್ತಾಯಿತು ಅವರಿಗೆ, ಓ ಏನೋ ಒಂದು ವ್ಯತ್ಯಾಸವಾಗಿದೆ ಅಂತ ಅನಿಸ್ತು ಅವರಿಗೆ. ಅಯ್ಯೋ, ತಾವು ಒಬ್ಬೊಬ್ಬ ವ್ಯಕ್ತಿ ತಾನು ಓದಿದ ಶಾಸ್ತ್ರನೇ ಬೇರೆ, ತಾನು ಕೂತಿರ್ತಕ್ಕಂಥ ಸ್ಥಾನ ಆ ತನ್ನ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಾನವಲ್ಲ. ಅವಾಗ ಎದ್ದು ಹೋದರೆ ಜನದಲ್ಲಿ ಸರಿ ಇರೋದಿಲ್ಲ, ಅವಮರ್ಯಾದೆ ಅನಿಸ್ತದೆ, ಏನು ಮಾಡಬೇಕು? ನಾಲ್ಕು ಜನ ಒಬ್ಬರಿಗೊಬ್ರು ನೋಡಿಕೊಂಡ್ರು, ನೋಡಿಕೊಂಡ್ರು, ಎಲ್ಲರೂ ಕೂಡ ಕಣ್ಣಿನಲ್ಲೇ ಮಾತಾಡಿಕೊಂಡ್ರು, ಗುರುಗಳನ್ನು ಕಣ್ಣು ಮುಚ್ಚಿ ತಮ್ಮ ಗುರುಗಳ ಸ್ಮರಣೆ ಮಾಡಿಕೊಂಡ್ರು. ಗುರುಗಳೇ, ನಾವು ದೊಡ್ಡದಾಗಿರ್ತಕ್ಕಂಥ ಒಂದು ಆಪತ್ತಿನಲ್ಲಿ ಮರ್ಯಾದೆಯ ಪ್ರಶ್ನೆ ಬಂದು ಬಿದ್ದಿದ್ದೇವೆ, ನೀವೇ ರಕ್ಷಣೆ ಮಾಡಬೇಕು, ನಿಮ್ಮ ಸ್ಮರಣೆಯೇ ಇವ ನಮಗೆ ರಕ್ಷಾ ಕವಚ ಅಂತ ಮನಸ್ಫೂರ್ತಿಯಾಗಿ ತಮ್ಮ ಗುರುಗಳಾಗಿರ್ತಕ್ಕಂಥ ವ್ಯಾಸತಜ್ಞರನ್ನ ಸ್ಮರಣೆ ಮಾಡಿದರು. ಗುರುಗಳ ಸ್ಮರಣೆ ಮಹಾ ಅನುಗ್ರಹವಾಗಿ ಅವರಿಗೆ ಯಶಸ್ಸನ್ನು ತಂದುಕೊಡಿತು. ಪರೀಕ್ಷೆ ಪ್ರಾರಂಭ ಆಯಿತು, ತಾವು ಓದದೇ ಇರತಕ್ಕಂತಹ ಶಾಸ್ತ್ರ, ಅದರಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು, ಮೇಲಿಂದ ಮೇಲೆ ಪ್ರಶ್ನೆ, ಎಲ್ಲದಕ್ಕೂ ಕೂಡ ಸರಿಯಾಗಿ ವಿಶೇಷವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅಷ್ಟು ಸಮರ್ಥವಾಗಿ ನಾಲ್ಕು ಜನರೂ ಕೂಡ ತಮಗೆ ಮಾಡಿ ತಾವು ಪರೀಕ್ಷೆ ಕೊಟ್ಟಿರ್ತಕ್ಕಂತಹ ಶಾಸ್ತ್ರದಲ್ಲಿ ಉತ್ತರವನ್ನು ಕೊಡ್ತಕ್ಕಂಥವರಾಗಿ ಯಶಸ್ವಿಯಾದರು. ಅಲ್ಲಿರ್ತಕ್ಕಂತಹ ವಿದ್ವಜ್ಜನರ ಪ್ರಶಂಸೆಗೆ ಪಾತ್ರರಾದರು, ಆ ಆರಣಿ ಮಹಾಸಂಸ್ಥಾನದ ರಾಜರಿಂದ ಸನ್ಮಾನಿತರಾಗ್ತಕ್ಕಂಥವರಾದರು ಅಂತ ಹೇಳ್ತಾರೆ. ಈ ರೀತಿಯಾಗಿ ಮಹಾತ್ಮರ ಒಂದು ಸ್ಮರಣೆ, ಮಹಾತ್ಮರ ಮಾತು, ಮಹಾತ್ಮರ ದರ್ಶನ, ಮಹಾತ್ಮರ ಉಪದೇಶ ಎಲ್ಲವೂ ಕೂಡ ಶಿಷ್ಯರ ಮತ್ತು ಸಮಾಜದ ಉದ್ಧಾರಕ್ಕಾಗಿ ಇರತಕ್ಕಂಥದ್ದು. ಇಂಥ ಮಹಾನುಭಾವರು ದಾಸತ್ವಜ್ಞ ತೀರ್ಥರು ಅಂತ ಹೇಳ್ತಾರೆ. ದಾಸತ್ವಜ್ಞ ತೀರ್ಥರು ರಾಯರ ಭವ್ಯವಾಗಿರ್ತಕ್ಕಂಥ ಪರಂಪರೆಯಲ್ಲಿ ಭುವನೇಂದ್ರ ತೀರ್ಥರಿಂದ ಆಶ್ರಮ ಪಡೆಯಿರ್ತಕ್ಕಂಥ ಮಹಾನುಭಾವರು, ಮಹಾತಪಸ್ವಿಗಳು, ಒಳ್ಳೆ ಶ್ರೇಷ್ಠರಾಗಿರ್ತಕ್ಕಂಥ ಪಾಠ ಪ್ರವಚನದಲ್ಲಿ ವಿದ್ವಾಂಸರು, ಅನೇಕ ಪ್ರೌಢ ಗ್ರಂಥಗಳನ್ನು ಬರೆದಿರ್ತಕ್ಕಂಥವರಾಗಿದ್ದಾರೆ. ಅವರು ಉದ್ಧಾರ ಮಾಡಿರ್ತಕ್ಕಂಥ ಜನ ಎಷ್ಟೋ ಜನ ಅವರಿಂದ ಅನುಗ್ರಹೀತರಾಗಿ ಇವತ್ತಿಗೂ ಕೂಡ ಆ ವ್ಯಾಸತಜ್ಞರ ಒಂದು ಮನೆತನಕ್ಕೆ ಶಿಷ್ಯರಾಗಿ ನಡ್ಕೊಳ್ತಕ್ಕಂತಹ ಜನ ಎಷ್ಟೋ ಜನ. ಈ ರೀತಿಯಾಗಿ ಎಲ್ಲರಿಂದಲೂ ಕೂಡ ಸ್ತುತ್ಯರಾಗಿ ಮಾನ್ಯರಾಗಿ ಇವತ್ತಿಗೂ ಕೂಡ ಆ ವೇಣಿ ಸೋಮಪುರದ ತುಂಗಭದ್ರಾ ನದಿಯ ಉತ್ತರ ಭಾಗದಲ್ಲಿ ಮಂತ್ರಾಲಯದಿಂದ 35 ಕಿಲೋಮೀಟರ್ ದೂರದಲ್ಲಿರುವ ವೇಣಿ ಸೋಮಪುರದಲ್ಲಿ ಅವರ ಬೃಂದಾವನ ವಿರಾಜಮಾನವಾಗಿದೆ. 3 ದಿವಸದಲ್ಲೂ ಕೂಡ ಅವರ ಆರಾಧನೆ ವಿಶೇಷವಾಗಿ ನಡೀತಕ್ಕಂಥದ್ದು. ಶ್ರಾವಣ ಬಹುಳ ಅಷ್ಟಮಿ, ಗೋಕುಲ ಅಷ್ಟಮಿ, ಕೃಷ್ಣನ ಜನ್ಮದಿನವೇ ವ್ಯಾಸತಜ್ಞರ ಆರಾಧನಾ ದಿನ. ಅವರು ವೇಣಿ ಸೋಮಪುರದಲ್ಲಿ ಸ್ವತಃ ತಾವೇ
ವೇಣುಗೋಪಾಲರನ್ನು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಕ್ಷೇತ್ರ ಅದು. ಎಲ್ಲರಿಂದಲೂ ಕೂಡ ಪೂಜನೀಯರಾಗಿರ್ತಕ್ಕಂಥ, ಎಲ್ಲರೂ ಕೂಡ ಸ್ಮರಣೆ ಮಾಡಲೇಬೇಕಾಗಿರ್ತಕ್ಕಂಥ ಮಹನೀಯರು ವ್ಯಾಸತಜ್ಞರು. ಪ್ರಕಟೀಕೃತ ಟೀಕೋಕ್ತಿ ಮರ್ಕಟೀಕೃತ ಮಾಯರಾಟ್ ಚಕೃತಾತ್ ವ್ಯಾಸತತ್ವಜ್ಞ ಮಸ್ಕರೇಂದ್ರ ಕೃಪಾಂ ಮಯಿ. ಹರೇ ಶ್ರೀನಿವಾಸ.